ಜೈ ಶ್ರೀರಾಮ್ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಸೌಮ್ಯ ಸನಾತನಿ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದರೆ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ ವೀಕ್ಷಕರೇ ಇನ್ನೇನು ಬಿ ಜೆ ಪಿಯಿಂದ ಟಿಕೆಟ್ ಕನ್ಫರ್ಮ್ ಅನ್ನೋ ಹೊತ್ತಿಗೆ ಸಿ ಪಿ ಯೋಗೇಶ್ವರ್ ದಿಢೀರ್ ಕಾಂಗ್ರೆಸ್ ಕಡೆ ಹಾರಿದ್ಯಾಕೆ ಇದರ ಬಗ್ಗೆ ಈಗ ಸ್ಫೋಟಕ ಸುದ್ದಿಗಳು ಹೊರಗೆ ಬರ್ತಾ ಇವೆ ಈ ಸ್ಫೋಟಕ ಸುದ್ದಿಗಳಲ್ಲಿ ಯಾವುದನ್ನು ನಂಬಬೇಕು ಯಾವುದು ಸತ್ಯ ಇದಕ್ಕೆ ಉತ್ತರ ಬಹುಶಃ ಯೋಗೇಶ್ವರ್ ಅವರೇ ಕೊಡಬೇಕು ಮಂಗಳವಾರ ರಾತ್ರಿ ಹತ್ತು ಗಂಟೆ ನಂತರ ಯೋಗೇಶ್ವರ್ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ಮಾಡಿ ನಾನು ಪಕ್ಷಕ್ಕೆ ಸೇರ್ಕೋತೀನಿ ಅಂತ ತಿಳಿಸ್ತಾರೆ ಕೆಲವು ಷರತ್ತುಗಳನ್ನು ಕೂಡ ರಿಕ್ವೆಸ್ಟ್ ರೂಪದಲ್ಲಿ ಕೊಡ್ತಾರೆ ಆದರೆ ಈ ಆಪರೇಷನ್ ಹಿಂದಿರೋ ಅಸಲೀ ಏನು ಒಂದು ವರ್ಷದ ಪ್ರಕಾರ ಯೋಗೇಶ್ವರ್ ಅವರನ್ನು ಕಾಂಗ್ರೆಸ್ಸಿಗೆ ಕರೆತರೋ ಪ್ರಯತ್ನ ಒಂದೂವರೆ ತಿಂಗಳ ಹಿಂದೆಯೇ ಶುರುವಾಗಿತ್ತು ಸುಮಾರು ಒಂದೂವರೆ ತಿಂಗಳ ಹಿಂದೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಪತ್ರಕರ್ತರ ಎದುರು ಕಳ್ಳನಗೆ ಬೀರ್ತಾ ಒಂದು ಮಾತನಾಡಿದರೂ ನೆನಪಿದೆಯಾ ಚನ್ನಪಟ್ಟಣಕ್ಕೆ ಕಾಂಗ್ರೆಸ್ನಿಂದ ಒಬ್ಬ ಅಚ್ಚರಿ ಅಭ್ಯರ್ಥಿ ಬರ್ತಾರೆ ಅಂತ ನಾವು ನಮ್ಮ ಕಾರ್ಯಕರ್ತರು ಮುಖಂಡರ ಅಭಿಪ್ರಾಯಗಳ ಸಂಗ್ರಹಣೆಯನ್ನ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ನಿರಂತರವಾಗಿ ಒಂದೆರಡು ಮೂರು ದಿನಗಳ ಕಾಲ ನಮ್ಮ ಮುಖಂಡರು ಕಾರ್ಯಕರ್ತರ ಜೊತೆ ಅಭಿಪ್ರಾಯನ ಸಂಗ್ರಹಣೆ ಮಾಡಿ ಪಕ್ಷ ಒಂದು ಒಂದು ತೀರ್ಮಾನಕ್ಕೆ ಒಂದು ಅಚ್ಚರಿ ಅಭ್ಯರ್ಥಿಯನ್ನ ಈ ಕ್ಷೇತ್ರಕ್ಕೆ ಕೆಲವಿನ ಅಭ್ಯರ್ಥಿಯನ್ನ ಕೊಡುವಂತ ಕೆಲಸ ಮಾಡ್ತೀವಿ ಂಗಿದೆ ನೋಡ್ರಿ ನಾನು ನಿಮ್ಗೆ ಹೇಳಿದ್ದೀನಿ ಎಷ್ಟು ಕೊಟ್ಟಿದ್ದಾರೆ ವಿಶ್ರಾಂತಿನಲ್ಲಿದ್ದೀನಿ ವಿಶ್ರಾಂತಿ ತಪ್ಪ ಜಾಸ್ತಿ ಓಡಾಡಿದ್ದೀಯ ಸಮಿ ನಾನು ವಿಶ್ರಾಂತಿನಲ್ಲಿ ಇದೀನಿ ಸೊ ಒಂದು ಒಳ್ಳೆಯ ಅಚ್ಚರಿ ಅಭ್ಯರ್ಥಿಯನ್ನ ಕೆಲವಿನ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಇವತ್ತು ಆ ನಗು ಹಿಂದಿರುವ ಅರ್ಥ ಎಲ್ಲರಿಗೂ ಗೊತ್ತಾಗಿದೆ ಆ ಅಭ್ಯರ್ಥಿ ಯಾರು ಅಂತಲೂ ಗೊತ್ತಾಗಿದೆ ದಟ್ ಮೀನ್ಸ್ ಆಪರೇಷನ್ ಕೆಲಸ ಅವತ್ತೇ ಶುರುವಾಗಿತ್ತು ಹೌದು ಮದ್ದೂರು ಶಾಸಕ ಉದಯ್ ಮತ್ತು ಮಾಗಡಿ ಶಾಸಕ ಬಾಲಕೃಷ್ಣ ಅವರನ್ನು ಈ ಆಪರೇಷನ್ ಕೆಲಸಕ್ಕೆ ಡಿ ಕೆ ಶಿ ನೇಮಕ ಮಾಡಿದರು ಯೋಗೇಶ್ವರ್ ಮತ್ತು ಡಿ ಕೆ ಶಿವಕುಮಾರ್ ಇಬ್ರಿಗೂ ಕಾಮನ್ ಶತ್ರು ಅಂದರೆ ಅದು ಕುಮಾರಣ್ಣ ಇದೇ ಅಂಶವನ್ನ ಮುಂದಿಟ್ಕೊಂಡು ಯೋಗೇಶ್ವರ್ ಅವರನ್ನು ಕಾಂಗ್ರೆಸ್ಗೆ ಸೆಳೆಯುವಂಥ ಪ್ರಯತ್ನವನ್ನ ಉದಯ್ ಮತ್ತು ಬಾಲಕೃಷ್ಣ ಮಾಡಿದರು ನಿಮಗೆ ಟಿಕೆಟ್ ಸಿಗೋದಿಲ್ಲ ಅವರು ನಿಖಿಲ್ಗೆ ಟಿಕೆಟ್ ಕೊಟ್ಟು ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ ಅದರ ಬದಲು ಪಕ್ಷಕ್ಕೆ ಬನ್ನಿ ನೀವು ಮತ್ತು ಶಿ ಇಬ್ಬರು ಸೇರಿದರೆ ಜೆ ಡಿ ಎಸ್ ಅನ್ನ ಚನ್ನಪಟ್ಟಣದಲ್ಲಿ ಅಡ್ಡಡ್ಡ ಮಲಗಿಸಬಹುದು ಅಂತ ಬೆಣ್ಣೆಸವರು ಕೆಲಸ ನಡೀತು ಜಂಪಿಂಗ್ ಸ್ಟಾರ್ ಯೋಗೇಶ್ವರ್ ಅವರಿಗೆ ಪಕ್ಷಾಂತರ ಅನ್ನೋದು ನೀರು ಕುಡಿದಷ್ಟು ಸಲಿಸು ಆದರೂ ಒಂದೂವರೆ ತಿಂಗಳಿಂದ ಕನ್ವಿನ್ಸ್ ಮಾಡ್ತಾ ಇದ್ದಾಗಲೂ ಯೋಗೇಶ್ವರ್ ಯಾಕೆ ಮಂಗಳವಾರದ ತನಕ ಕಾದಿದ್ದು ಇದಕ್ಕೆ ಮಂಗಳವಾರ ರಾತ್ರಿ ಬಂದಂಥ ಆ ಒಂದು ಫೋನ್ ಕಾಲ್ ಕಾರಣ ಆಯ್ತಾ ವೀಕ್ಷಕರೇ ಯೋಗೇಶ್ವರ್ ಅವರ ಮಾತಲ್ಲಿ ವಿರೋಧಾಭಾಸ ಇದೆ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಆಗೋಕೆ ಕಾರಣನೇ ನಾನು ಅಂತ ಹೇಳ್ಕೋತಾರೆ ಯೋಗೇಶ್ವರ್ ಆದರೆ ಕುಮಾರಸ್ವಾಮಿ ಮತ್ತು ದೇವೇಗೌಡ ಕುಟುಂಬವನ್ನ ಬದ್ಧ ತರಹ ನೋಡ್ತಾರೆ ಇವರಿಗೆ ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಹಗೆತನ ಇದ್ರೆ ಜೆಡಿಎಸ್ ಜೊತೆ ಮೈತ್ರಿ ಯಾಕೆ ಮಾಡಿಸಿದ್ರು ಈಗ ಮೈತ್ರಿಯಿಂದಾಗಿ ನನಗೆ ಪಕ್ಷದಲ್ಲಿ ಉಸಿರು ಕಟ್ಟೋ ಸ್ಥಿತಿ ಬಂದಿದೆ ಅಂತ ದೂರು ಹೇಳ್ತಾ ಇದ್ದಾರೆ ಓಕೆ ಫೋನ್ ಕಾಲ್ ವಿಷಯಕ್ಕೆ ಬರೋಣ ಒಂದು ಕಡೆ ಯೋಗೇಶ್ವರ್ ಬಿ ಜೆ ಪಿನ ನ ಸ್ಪರ್ಧೆ ನಾನೇ ಮಾಡ್ತೀನಿ ಅಂತ ಹಠ ಹಿಡ್ದಿದ್ರು ಇನ್ನೊಂದು ಕಡೆ ಜೆ ಡಿ ಎಸ್ ಇದು ನನ್ನ ಕ್ಷೇತ್ರ ನನ್ನ ಅಭ್ಯರ್ಥಿನೇ ಸ್ಪರ್ಧೆ ಮಾಡಬೇಕು ಅಂತ ಹಠ ಹಿಡ್ದಿತ್ತು ಹೌದಲ್ವಾ ಈ ಹಂತದಲ್ಲಿ ವಿಷಯ ಫೈನಲ್ ಆಗಬೇಕು ಅಂತ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಯೋದಕ್ಕೆ ಶುರುವಾದು ಯೋಗೇಶ್ವರ್ ಅವರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಕೂಡ ನಡೆಯಿತು ಅದು ಸಾಧ್ಯ ಆಗದೆ ಹೋದಾಗ ಯೋಗೇಶ್ವರ್ ಅವರಿಗೆ ಸ್ವಲ್ಪ ತಾಳ್ಮೆ ತಗೊಂಡು ಕಾಯೋಕೆ ಹೇಳಿದರು ಹಿರಿಯ ನಾಯಕರಾದ ಜೋಶಿ ಮತ್ತು ಸಂತೋಷ್ ಜಿ ಯೋಗೇಶ್ವರ್ ದಿನಕ್ಕೊಂದು ಹೇಳಿಕೆ ಕೊಡ್ತಾನೆ ಹೋದರು ಅಂತಿಮವಾಗಿ ಯೋಗೇಶ್ವರ್ ವಿಧಾನ ಪರಿಷತ್ಗೆ ರಾಜೀನಾಮೆ ಕೊಟ್ಟ ಕೂಡಲೇ ರಾಜಕೀಯ ಚಟುವಟಿಕೆ ಜೋರಾಗಿಬಿಡ್ತು ಕುಮಾರಣ್ಣ ಮತ್ತು ದೇವೇಗೌಡರ ಮಧ್ಯ ಗಂಭೀರ ಮಾತುಕತೆ ನಡೆಯಿತು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕಣಕ್ಕಿಳಿಸಿದ್ರೆ ಗೆಲ್ತೀವಾ ಅಂತ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಕುಮಾರಣ್ಣ ಅಥವಾ ಜಯ ಮತ್ತು ಅವರಿಗೆ ಟಿಕೆಟ್ ಕೊಡೋದ ಅಂತನೂ ಕೇಳ್ತಾರೆ ಸೋದರಿ ಅನಸೂಯ ಮಂಜುನಾಥ್ ಅವರನ್ನ ಸರ್ಪ್ರೈಸ್ ಕ್ಯಾಂಡಿಡೇಟ್ ಮಾಡಿದರೆ ಹೇಗೆ ಅನ್ನೋ ಪ್ರಸ್ತಾಪವನ್ನು ಕೂಡ ಮುಂದಿಡ್ತಾರೆ ಆದರೆ ಕೊನೆಗೆ ಅಂತಿಮವಾಗಿ ದೇವೇಗೌಡರು ಮತ್ತು ಕುಮಾರಣ್ಣ ಜಂಟಿಯಾಗಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಅವರಿಗೆ ಟಿಕೆಟ್ ಕೊಡಲಿ ಅಂತ ಇದನ್ನು ಬಿ ಜೆ ಪಿ ಹೈಕಮಾಂಡ್ಗೂ ತಲುಪಿಸ್ತಾರೆ ಆಗ ಮತ್ತೆ ಯೋಗೇಶ್ವರ್ ಜೊತೆ ಮಾತುಕತೆ ನಡೆಯುತ್ತೆ ನೀವು ದುಡುಕಿನ ನಿರ್ಧಾರ ತಗೋಬೇಡಿ ನಿಮಗೆ ಟಿಕೆಟ್ ಸಿಗೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಈ ಭರವಸೆ ರಾಜ್ಯಾಧ್ಯಕ್ಷರಿಂದನೇ ಸಿಕ್ಕಿದೆ ಅಂತ ಕೂಡ ಮಾಹಿತಿ ಇದೆ ಟಿಕೆಟ್ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಯೋಗೇಶ್ವರ್ ಅವರನ್ನು ಡಾಕ್ಟರ್ ಮಂಜುನಾಥ್ ಮನೆಗೆ ಕರೆಯಲಾಗುತ್ತೆ ಆದರೆ ಕೊನೆ ಕ್ಷಣದಲ್ಲಿ ಯೋಗೇಶ್ವರ್ ಈ ಭೇಟಿಯನ್ನು ಕ್ಯಾನ್ಸಲ್ ಮಾಡ್ತಾರೆ ಈ ಭೇಟಿ ಕ್ಯಾನ್ಸಲ್ ಆದ ಬೆನ್ನಲ್ಲೇ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಪಡೆಯ ನಿರ್ಧಾರ ತಗೋತಾರೆ ಈ ಗ್ಯಾಪಲ್ಲಿ ನಡೆದಿದ್ದೇನು ಹಾಗಾದರೆ ಎಸ್ ಅದು ಆ ಫೋನ್ ಕಾಲ್ ಕಾಲ್ ಮಾಡಿದ್ದು ಡಿ ಕೆ ಶಿವಕುಮಾರ್ ಯಾರಿಗೆ ಯೋಗೇಶ್ವರ್ಗೆ ಕಾಲ್ನಲ್ಲಿ ಡಿ ಕೆ ಶಿವಕುಮಾರ್ ಯೋಗೇಶ್ವರ್ಗೆ ಹೇಳ್ತಾರೆ ನೋಡು ಯೋಗೇಶ್ವರ್ ನನಗೆ ಬಿ ಜೆ ಪಿಯ ಇವರಿಂದ ಕಾಲ್ ಬಂತು ಬಿ ಜೆ ಪಿಯಿಂದ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡ್ತೀವಿ ನೀವು ಕಾಂಗ್ರೆಸ್ನಿಂದ ನಿಮ್ಮ ತಮ್ಮ ಸುರೇಶ್ಗೆ ಟಿಕೆಟ್ ಕೊಡಿ ಸುರೇಶ್ ಅವರನ್ನ ಗೆಲ್ಲಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳಿ ಫೋನ್ ಇಟ್ರು ಸೊ ನಿನ್ನನ್ನು ಸೋಲ್ಸೋದಕ್ಕೆ ಬಿ ಜೆ ಪಿಯಲ್ಲೇ ಚಕ್ರವ್ಯೂಹ ರೆಡಿಯಾಗಿದೆ ಇದು ಬೇಕಾ ನಿಮಗೆ ಅಂತ ಡಿ ಕೆ ಶಿ ಬಿಟ್ಟಿದ್ದಾರೆ ಈ ಮಾತನ್ನು ಕೇಳ್ತಾ ಇದ್ದ ಹಾಗೆ ಯೋಗೇಶ್ವರ್ ಏಕಾಏಕಿ ನಿರ್ಧಾರಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ಸಿಗೆ ಹೋಗೋದಕ್ಕೆ ಇದು ಪತ್ರಕರ್ತರೊಬ್ಬರು ಕೊಟ್ಟಿರುವಂಥ ಎಕ್ಸ್ಕ್ಲೂಸಿವ್ ಸುದ್ದಿ ಬಟ್ ಇದರಲ್ಲಿ ಸತ್ಯ ಇದೆಯಾ ಯೋಗೇಶ್ವರ್ ಅವರಿಗೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಬಗ್ಗೆ ಅಸಮಾಧಾನ ಇದ್ದದು ನಿಜ ಆದರೆ ಡಿ ಕೆ ಶಿ ಜೊತೆ ಹೀಗೆ ಯಾರೋ ಒಳ ಒಪ್ಪಂದದ ಬಗ್ಗೆ ಮಾತಾಡ್ತಾರೆ ಅದನ್ನು ಡಿ ಕೆ ಶಿ ಯೋಗೇಶ್ವರ್ಗೆ ಹೇಳ್ತಾರಂದ್ರೆ ಅದನ್ನು ನಂಬೋದಕ್ಕಾಗತ್ತಾ ಇಲ್ಲಿ ಡಿ ಕೆ ಶಿವಕುಮಾರ್ ಆಡಿರೋಂಥ ಗೇಮ್ಗೆ ಯೋಗೇಶ್ವರ್ ಪ್ಯಾನ್ ಆಗ್ಬಿಟ್ರಾ ಸುರೇಶ್ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಡಿ ಕೆ ಶಿ ಯೋಗೇಶ್ವರ್ ಅವರನ್ನ ಬಲಿ ಕೊಡ್ತಾ ಇದ್ದಾರಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇತ್ತ ಯೋಗೇಶ್ವರ್ ಅವರನ್ನ ಕಾಂಗ್ರೆಸ್ಗೆ ಕರೆದು ಟಿಕೆಟ್ ಕೊಡ್ತಾ ಇರೋ ಡಿ ಕೆ ಶಿ ಆ ಕಡೆ ತಮ್ಮ ಸೋದರ ಸುರೇಶ್ಗೆ ವಿಧಾನ ಪರಿಷತ್ಗೆ ಎಂಟ್ರಿ ಕೊಡಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗೆ ವಿಧಾನ ಪರಿಷತ್ನಲ್ಲಿ ಸುರೇಶ್ ಕೂರೋಕೆ ಟ್ರೈ ಮಾಡ್ತಾ ಇರೋಂಥ ಸೀಟ್ ಯೋಗೇಶ್ವರ್ ಖಾಲಿ ಮಾಡಿರೋದು ಸೊ ಇಲ್ಲಿ ಡೇಂಜರ್ ಝೋನಲ್ಲಿ ಇರೋದು ಯಾರು ಯೋಗೇಶ್ವರ್ ಬೈ ಚಾನ್ಸ್ ಚುನಾವಣೆ ಸೋತ್ರೆ ಪರಿಷತ್ ಸ್ಥಾನವೂ ಇಲ್ಲ ಶಾಸಕ ಸ್ಥಾನವೂ ಇಲ್ಲ ಕಾಂಗ್ರೆಸ್ಸಲ್ಲೂ ಸ್ಥಾನಮಾನ ಇರಲ್ಲ ಇದರ ಮಧ್ಯ ಇನ್ನೆರಡು ವರ್ಷನ್ಗಳು ಓಡಾಡ್ತಾ ಇವೆ ಒಂದೂವರೆ ತಿಂಗಳಿಂದ ಕನ್ವಿನ್ಸ್ ಮಾಡಿದರೂ ಯೋಗೇಶ್ವರ್ ಕಾಂಗ್ರೆಸ್ಗೆ ಬರೋ ಬಗ್ಗೆ ಒಲವು ತೋರಿಸಿರಲಿಲ್ಲ ಆದರೆ ಲಾಸ್ಟ್ ಮಿನಿಟಲ್ಲಿ ಕಾಂಗ್ರೆಸ್ಗೆ ಜಂಪ್ ಆಗಿದೆಯಾಕೆ ಶಾಸಕ ಸ್ಥಾನಕ್ಕೋಸ್ಕರನಾ ಅಧಿಕಾರದ ಆಸೆಗ ಅಲ್ಲ ಅನ್ನತ್ತೆ ಒಂದು ಮೂಲ ಡಿ ಕೆ ಶಿ ಹತ್ರ ಇರುವಂತಹ ಒಂದು ಸಿಡಿ ಯೋಗೇಶ್ವರ ಅವರಿಗೆ ಬಹಳಷ್ಟು ದಿನಗಳಿಂದ ಕಾಡ್ತಾ ಇದೆಯಂತೆ ಆ ಸಿಡಿ ಹೊರಗೆ ಬರಬಾರ್ದು ಅಂದರೆ ಕಾಂಗ್ರೆಸ್ಗೆ ಬಾ ಅಂತ ಡಿ ಶಿ ಸಾಫ್ಟ್ ಆಗಿ ತಮ್ಕಿ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿಡಿ ಯಾರ್ದು ಯೋಗೇಶ್ವರ ಅವ್ರದ್ದು ಅಂತ ಕೇಳಿದ್ರೆ ಅಲ್ಲ ಅವರ ಪುತ್ರಿದು ಅಂತ ಜನ ಮಾತಾಡ್ಕೋತಾ ಇದ್ದಾರೆ ಪುತ್ರಿಯ ಮಾನರಕ್ಷಣೆಗೋಸ್ಕರ ಯೋಗೇಶ್ವರ್ ಪಕ್ಷಾಂತರ ನಿರ್ಧಾರ ತಗೊಂಡ್ರಾ ಈ ಪ್ರಶ್ನೆ ನಿನ್ನೆಯಿಂದ ಉದ್ಭವ ಆಗಿದೆ ಆದರೆ ಇದರಲ್ಲಿ ಸತ್ತೆ ಇರುವ ಹಾಗೆ ಕಾಣ್ತಾ ಇಲ್ಲ ಬಿಕಾಸ್ ಎರಡು ತಿಂಗಳ ಹಿಂದೆ ಯೋಗೇಶ್ವರ್ ಪುತ್ರಿ ನಿಶಾ ಖುದ್ದು ತಮ್ಮ ತಂದೆಯ ಬಗ್ಗೆನೇ ಮೀಡಿಯಾ ಎದುರು ಆಪಾದನೆಗಳನ್ನು ಮಾಡಿದರು ತಂದೆ ನನ್ನನ್ನು ಹೊಡಿತಾರೆ ನನ್ನ ಬೆಳವಣಿಗೆಗೆ ಅಡ್ಡಗಾಲು ಹಾಕ್ತಿದ್ದಾರೆ ನನ್ನ ಲೈಫೇ ಹಾಳು ಮಾಡಿದ್ರು ಅಂತ ನಿಶಾ ವಿಡಿಯೋ ಮಾಡಿ ಅಸಮಾಧಾನವನ್ನು ತೋಡ್ಕೊಂಡ್ರು ಇನ್ಫ್ಯಾಕ್ಟ್ ನಿಶಾ ಯೋಗೇಶ್ವರ್ ಏಳೆಂಟು ವರ್ಷಗಳ ಹಿಂದೆನೇ ಸ್ಯಾಂಡಲ್ವುಡ್ನಲ್ಲಿ ಮಿಂಚಬೇಕಾಗಿತ್ತು ಅಂಬರೀಷ ಸಿನಿಮಾಗೆ ರಚಿತಾರಾಮ್ ಜಾಗದಲ್ಲಿ ನಿಶಾ ಯೋಗೇಶ್ವರ್ ಹೀರೋಯಿನ್ ಆಗಬೇಕಾಗಿತ್ತು ದರ್ಶನ್ ಜೊತೆ ಹೀರೋಯಿನ್ ಆಗಿ ಅವತ್ತೇನಾದರೂ ಎಂಟ್ರಿ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಟಾಪ್ ಹೀರೋಯಿನ್ ಆಗಿರ್ತಾ ಇದ್ರೋ ಏನೋ ಆದರೆ ಆಗ ನಿಶಾ ಕಾಲು ಪೆಟ್ಟು ಮಾಡಿಕೊಂಡು ಈ ಸಿನಿಮಾ ಅವಕಾಶವನ್ನು ಕಳ್ಕೊತಾರೆ ಆ ನಂತರ ಪರಭಾಷೆಯಲ್ಲಿ ಮಾಡುವಂಥ ಒಂದು ಸಿನಿಮಾ ಕೂಡ ರಿಲೀಸ್ ಆಗಲ್ಲ ನಿಶಾ ಸಿನಿಮಾ ಜರ್ನಿ ಅಂತ್ಯವಾಗತ್ತೆ ನಿಶಾ ಯೋಗೇಶ್ವರ್ ತನ್ನ ಕೆರಿಯರ್ ಮತ್ತು ಬದುಕು ಹಾಳಾಗೋಕೆ ತಂದೇನೇ ಕಾರಣ ಅಂತ ಕಿಡಿಕಾಡ್ತಾರೆ ಈಗ ಎರಡು ದಿನಗಳ ಹಿಂದೆ ಕೂಡ ಯೋಗೇಶ್ವರ್ ಅವರ ಹೆಸರು ಹೇಳದೇನೆ ಸತ್ಯಗಳನ್ನು ಆಚೆ ತರ್ತೀನಿ ಅಂತ ಗುಡುಗಾಡಿದ್ರು ನಿಶಾ ಸೊ ಇಲ್ಲಿ ಅಪ್ಪ ಮಗಳ ಮಧ್ಯ ಸರಿ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೀಗಿರುವಾಗ ಮಗಳನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಯೋಗೇಶ್ವರ್ ಕಾಂಗ್ರೆಸ್ಗೆ ಸೇರಿದ್ದು ಅಂದರೆ ನಂಬೋಕ್ಕಾಗತ್ತಾ ನಿಶಾ ಅವರ ವಿಡಿಯೋ ಇದೆ ಅನ್ನೋ ಸುದ್ದಿನೇ ತಲೆ ಬುಡ ಇಲ್ಲದೆ ಇರುವಂತಹ ಗಾಳಿ ಸುದ್ದಿ ಇದ್ರೂ ಇರಬಹುದು ಆದ್ರೂ ಡಿ ಕೆ ಶಿವ ಟ್ರ್ಯಾಕ್ ರೆಕಾರ್ಡ್ನಲ್ಲಿ ಬರೀ ಸಿಡಿ ವಿಡಿಯೋ ಇತ್ಯಾದಿಗಳೇ ತುಂಬಿರೋದ್ರಿಂದ ಡಿ ಕೆ ಶಿವಕುಮಾರ್ ಇಂಥ ಬ್ಲ್ಯಾಕ್ ಮೇಲ್ ಮಾಡಿದ್ರೂ ಮಾಡಿರಬಹುದು ಅಂತ ಜನ ಮಾತಾಡ್ಕೊತಾ ಇದ್ದಾರೆ ಫೈನಲಿ ಇವೆಲ್ಲ ವರ್ಷನ್ಗಳಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಇದೆಲ್ಲದಕ್ಕೂ ಯೋಗೇಶ್ವರ್ ಒಬ್ಬರೇ ಉತ್ತರ ಕೊಡೋಕೆ ಸಾಧ್ಯ ಅವರು ಸತ್ಯ ಹೇಳ್ತಾರಾ ಗೊತ್ತಿಲ್ಲ ಪಕ್ಷದಿಂದ ಪಕ್ಷಕ್ಕೆ ಹಾರಿದಂತೂ ಆಗಿದೆ ಈಗ ಜೆ ಡಿ ಎಸ್ ಮತ್ತು ಬಿಜೆಪಿಗೆ ಯೋಗೇಶ್ವರ್ ನಿರ್ಗಮನದಿಂದ ಗೊಂದಲ ಕ್ಲಿಯರ್ ಆಗಿದೆ ನಿಖಿಲ್ ಅಥವಾ ಜಯಮುತ್ತು ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಕೂಡ ಆಗಿದೆ ಯೋಗೇಶ್ವರ್ಗೆ ಮೂರನೇ ಸೋಲ್ ನಿಖಿಲ್ ಅವರು ಹ್ಯಾಟ್ರಿಕ್ ಸೋಲ್ ತಪ್ಪಿಸ್ಕೊಂಡು ಗೆಲುವಿನ ಮಾಲೆ ಧರಿಸ್ತಾರಾ ಸೋ ಮೆನಿ ಕ್ವೆಶ್ಚನ್ಸ್ ಆ್ಯಂಡ್ ಕ್ಯೂರಿಯಾಸಿಟೀಸ್ ನಾಮಪತ್ರ ಸಲ್ಲಿಕೆ ಫೈನಲ್ ಆಗಲಿ ನೋಡೋಣ ವಿಕ್ರಮ ನಿಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ